ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿಯ ಕರೆಂಟ್ ಅಫೇರ್ಸ್ ಸೆಷನ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಿಡಿಯೋಗಳಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ ಈ ಎರಡರ ಬಗ್ಗೆ ನಾವು ನೋಡಿದ್ವಿ. ಹಾಗೆ ಇವತ್ತು ಈ ಏನು ಪ್ರಸ್ತುತವಾಗಿ ನಡೀತಾ ಇರತಕ್ಕಂಥ ಗ್ಲಾಸ್ಗೋ COP-26 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಏನು COP COP-26 ನಡೀತಾ ಇದೆ, ಇದು ಗ್ಲಾಸ್ಗೋ ನಗರದಲ್ಲಿ ನಡೀತಾ ಇದೆ. ನೀವಿಲ್ಲಿ ಗಮನಿಸ್ಬೋದು, ಇದು ಬ್ರಿಟನ್ನಿನ ಗ್ಲಾಸ್ಗೋದಲ್ಲಿ ನಡೀತಾ ಇದೆ. ನೋಡಿ, ಯುನೈಟೆಡ್ ಕಿಂಗ್ಡಮ್ನ ನಾವು ನಾಲ್ಕು ಭಾಗಗಳಾಗಿ ನೋಡೋದಾದರೆ, ಒಂದು ಸ್ಕಾಟ್ಲ್ಯಾಂಡ್ ಇದೆ, ನಾರ್ಥನ್ ಐಲ್ಯಾಂಡ್ ಇದೆ, ಮತ್ತು ಇಂಗ್ಲೆಂಡು, ಮತ್ತು ಇಲ್ಲಿ ವೇಲ್ಸ್ ಅಂತ ಕರಿತೀವಿ. ಈ ನಾಲ್ಕಕ್ಕೂ ಸೇರಿ ಯುನೈಟೆಡ್ ಕಿಂಗ್ಡಮ್ ಅಂತ ಅನ್ನೋದನ್ನು ಕರಿತೀವಿ. ಯುನೈಟೆಡ್ ಕಿಂಗ್ಡಮ್ ಅನ್ನೋದನ್ನು 1801 ಈ ಎಲ್ಲ ನಾಲ್ಕು ಏನು ಪ್ರಾಂತ್ಯವಾರುಗಳಾಗಿದ್ವು ಇವೆಲ್ಲ ಒಗ್ಗೂಡಿ ಒಂದು ದೇಶ ಆಗಿದೆ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಯಿತು ಎಂದು 1801. ಇದರ ಯುನಿಟರಿ ಪಾರ್ಲಿಮೆಂಟ್ ಡೆಮಾಕ್ರಸಿ ಸಿಸ್ಟಮಲ್ಲಿ ಕೂಡ ಇದು ವರ್ಕ್ ಆಗ್ತಾ ಇದೆ. ಹಾಗೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಇದೆ. ಇಲ್ಲೂ ಕೂಡ ನಮ್ಮ ರಾಜ್ಯಸಭೆ ಲೋಕಸಭೆ ಯಾವ ರೀತಿ ಇದೆ ಸಂಸತ್ತಿನಲ್ಲಿ, ಅಲ್ಲೂ ಕೂಡ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ. ಇದರ ಕರೆನ್ಸಿ ಬಂದು ಪೌಂಡ್ಸ್. ಇದು ಏನು ಮುಂಚೆ ಬ್ರೆಕ್ಸಿಟಲ್ಲಿತ್ತು, ಏನು ಯುರೋಪಿಯನ್ ಯೂನಿಯನಲ್ಲಿತ್ತು, ಅಲ್ಲಿದ್ದರೂ ಕೂಡ ಇದರ ಕರೆನ್ಸಿ ಅದು ತನ್ನ ಪೌಂಡು, ಹಾಗೆ ಅದನ್ನು ಹಾಗೆ ಉಳಿಸ್ಕೊಂಡಿತ್ತು. ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಈ ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ವರ್ಲ್ಡ್ ಫಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ, ಅಂದರೆ ಜಾಗತಿಕವಾಗಿ ಕೈಗಾರಿಕೀಕರಣಗೊಂಡಂತಹ ಮೊಟ್ಟ ಮೊದಲನೇ ದೇಶವಾಗಿದೆ. ನಾವು ಈ ಕಡೆ ಚಿತ್ರದಲ್ಲಿ ಗಮನಿಸ್ಬೋದು, ಯೂರೋಝೋನ್ಸ್ಗಳಲ್ಲಿ ಪ್ರಸ್ತುತ 19 ಸದಸ್ಯ ರಾಷ್ಟ್ರಗಳಿದ್ದಾವೆ, ಅದರಲ್ಲಿ ಬ್ರಿಟನ್ ಹೊರಗುಳಿದಿದೆ. ಅಂದರೆ ಇಲ್ಲಿ ಯೂರೋ ಕರೆನ್ಸಿಯಲ್ಲಿ ಚಲಾವಣೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಏನು COP-26 ಬಗ್ಗೆ ಮಾತಾಡ್ತಾ, ನಾವು ಈ ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಏನು ನಡೀತಾ ಇದೆ, ಇದು 31 ಅಕ್ಟೋಬರಿಂದ ಹಿಡಿದು 12 ನವೆಂಬರ್ವರೆಗೂ ಇದು ನಡೀತಾ ಇರುತ್ತೆ. ಸಂಖ್ಯೆಗಳಲ್ಲಿ ನಾವು ನೋಡೋದಾದರೆ ಸುಮಾರು 25,000 ಜನ ಇಲ್ಲಿ ಡೆಲಿಗೇಟ್ಸ್ ಅತಿಥಿಗಳು ಗಣ್ಯರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಮತ್ತು ಇದು 200 ದೇಶದ ಜನಪ್ರತಿನಿಧಿಗಳು ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಅದು ಆ ದೇಶದಲ್ಲಿ ಎಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. 10,000 ಜನ ಪೊಲೀಸ್ ಪ್ರೊಟೆಕ್ಷನ್ ಫೋರ್ಸನ್ನು ಆ ಸಮಾವೇಶಕ್ಕೆ ಇಲ್ಲಿ ಕಳಿಸಿದ್ದಾರೆ. ಹಾಗೆ ನಾವು ಇನ್ನೊಂದು ಕಡೆಯಲ್ಲಿ ನೋಡ್ಬೋದು, 100,000 ಜನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದರ ಏನು ಅಲ್ಲಿ ನಡೀತಾ ಇರತಕ್ಕಂತಹ ಜಾಗತಿಕವಾಗಿ ನಡೀತಾ ಇರತಕ್ಕಂತಹ ಏನು ಹವಾಮಾನ ಬದಲಾವಣೆ ಇರ್ಬೋದು, ಮತ್ತು ತಾಪಮಾನ ಏರಿಕೆ, ಈ ಥರದ ಸಮಾವೇಶಗಳಲ್ಲಿ ಈ ರೀತಿಯಾದಂಥ ಹೊರಗಡೆ ಪ್ರತಿಭಟನೆ ನಡೆಯೋದು ಸಹಜ ಆಗಿರುತ್ತೆ. ಯಾಕೆ ಅಂತಂದರೆ, ನೀವು ಮಾಡ್ತಿರೋ ಕಾರ್ಯಕ್ರಮಗಳು ಇನ್ನೂ ಇಷ್ಟು ಸಮಾಧಾನಕರವಾಗಿಲ್ಲ ಇಲ್ಲಿ, ಇನ್ನು ನಾವು ಹೆಚ್ಚಿನದಾಗಿ ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು. ನೀವು ಡೆವಲಪ್ಡ್ ನೇಷನ್ನು, ಡೆವಲಪಿಂಗ್ ನೇಷನ್ನು ಅಂತೇಳಿ ಭೇದ ಭಾವ ಮಾಡ್ತಾ ಇದ್ದೀರಾ. ನೀವು ನಿಮಗೆ ಒಂದು ರೂಲ್ಸ್ ಇರುತ್ತೆ, ಇನ್ನೊಬ್ಬರಿಗೆ ಒಂದು ರೂಲ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು. ಇರುವುದೊಂದೇ ಭೂಮಿ ನಮಗೆ, ಈ ಭೂಮಿನ ಉಳಿಸೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ಕೆಲಸ ಮಾಡಬೇಕು. ನೀವು ಏನು ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾ ಇದ್ದೀರಾ, ಈ ಥರ ಫಂಡ್ಸ್ ಕೊಡ್ತಾ ಇರೋದು ಕಮ್ಮಿ ಆಗ್ತಾ ಇದೆ, ಒಂದು ದೇಶಗಳು ಫಾಲೋ ಮಾಡ್ತಿಲ್ಲ, ಕೆಲವು ದೇಶಗಳು ಈ ಥರ ಕನ್ವೆನ್ಷನ್ಸಿಂದ ಕಾನ್ಫರೆನ್ಸಿಂದ ಅಥವಾ ಈ ಪ್ರೋಟೋಕಾಲ್ಗಳಿಂದ ಕೆಲವು ದೂರ ಉಳಿತಾ ಇದ್ದಾವೆ ಅನ್ನೋದಕ್ಕೆ ವಿರೋಧವಾಗಿ, ಸಾಂಕೇತಿಕವಾಗಿ ಅಲ್ಲಿ ಯಾವುದೇ ಜಾಗತಿಕವಾಗಿ ಪ್ರಕೃತಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಯಾವುದೇ ಸಮಾವೇಶಗಳಾಗಲಿ, ನೀವು ಅಲ್ಲಿ ಹೊರಗಡೆ ಪ್ರತಿಭಟನೆಗಳನ್ನು ನೀವು ಕಾಣ್ಬೋದು. ಅದರ ಉದ್ದೇಶ ಏನಾಗಿರುತ್ತೆ ಅಂದರೆ, ಆ ಪ್ರತಿಭಟನೆಕಾರರ ಗುಂಪಿನ ಉದ್ದೇಶ, ನೀವು ಏನು ಸಮಾವೇಶ ಮಾಡ್ತಾ ಇದ್ದೀರಲ್ಲ, ಇನ್ನೂ ಸಾಲದು, ಇನ್ನೂ ಹೆಚ್ಚಾಗಿ ಮಾಡಬೇಕು, ಇನ್ನೂ ಹೆಚ್ಚಿನದಾಗಿ ನಾವು ಪ್ರಕೃತಿಯನ್ನು ಉಳಿಸುವಂಥ ಕೆಲಸದಲ್ಲಿ ಎಲ್ಲರಿಗೂ ಸಮಾನ ಜವಾಬ್ದಾರಿ ಇದೆ ಅನ್ನೋದನ್ನು ಅವರು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅಂದರೆ ಈ ಕಾರ್ಯಕ್ರಮ ಆಯೋಜನೆ ಆಗೋಕ್ಕಿಂತ ಮುಂಚೆ ಸುಮಾರು 100,000 ಜನಗಳನ್ನು ನಿರೀಕ್ಷಣೆ ಮಾಡ್ಬೋದು ಇಲ್ಲಿ ಪ್ರತಿಭಟನೆಕಾರರು ಅಂತ ಹೇಳಿದರು. ಅದು ಇನ್ನೂ ಹೆಚ್ಚಾಗಿದೆ, ಇವಾಗ ಇನ್ನೂ ಪ್ರತಿಭಟನೆಗಳು ನಡೀತಾನೆ ಇದೆ. ಆದರೆ ಇಲ್ಲಿ ಇದು ಈ COP-26 ಮುಖ್ಯ ಟಾರ್ಗೆಟ್ಸ್ ಏನಾಗಿತ್ತು, ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅನ್ನೋದಾದರೆ, 1.5 ಡಿಗ್ರಿ ಏನು ನಾವು ಇಂಡಸ್ಟ್ರಿಯಲೈಸ್ಡ್ ಏನು ಪೀರಿಯಡ್ ಇತ್ತಲ್ಲ 1850 ಹಿಡಿದು 1950 ಅಂತ ನೋಡೋದಾದರೆ, ಆಗಿನ ಟೆಂಪ್ರೇಚರ್ ಅಲ್ಲಿಂದ ಇಲ್ಲಿವರೆಗೂ 1.5 ರೈಸ್ ಆಗೋದನ್ನು ನಾವು ಲಿಮಿಟ್ ಮಾಡಬೇಕು. ಅಟ್ ದ ಎಂಡ್ ಆಫ್ ದಿ ಸೆಂಚುರಿ ವಿ ಹ್ಯಾವ್ ಟು ಲಿಮಿಟ್ ದಿಸ್ ಟೆಂಪ್ರೇಚರ್, ಏನು ರೈಸ್ ಆಗ್ತಾ ಇದೆ, ಭೂಮಿಯ ಉಷ್ಣತೆ ರೈಸ್ ಆಗ್ತಾ ಇದೆ, ಅದನ್ನು ನಾವು ತಡೆಹಿಡಿಯಬೇಕು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈ ಸಮಾವೇಶದ ಒಂದು ಕೇಂದ್ರ ಬಿಂದು. ಇಲ್ಲಿ ಈಗಾಗಲೇ IPCC ರಿಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಪ್ಯಾನಲ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನೋ ರಿಪೋರ್ಟು. ಈ ರಿಪೋರ್ಟನ್ನು UNEP ಮತ್ತು
ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಈ ಎರಡೂ ಸಂಸ್ಥೆಗಳು ಸೇರಿ ಈ ಐ ಪಿ ಸಿ ಸಿನ 1988 ಸ್ಥಾಪನೆ ಮಾಡಿದ್ವು. ಈ ಐ ಪಿ ಸಿ ಸಿಯ ಮುಖ್ಯ ಕೆಲಸ ಏನು ಅಂತಂದರೆ ಜಾಗತಿಕವಾಗಿ ಏರ್ತಿರ್ತಕ್ಕಂಥ ತಾಪಮಾನ ಮತ್ತು ಏನು ವೈಪರೀತ್ಯಗಳು ಉಂಟಾಗ್ತಾ ಇದೆ ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ವರದಿಯನ್ನು ತಯಾರಿಸಿ ಇದು ಜಗತ್ತಿನ ಮುಂದೆ ಇಡುತ್ತೆ. ಇದನ್ನು ಈ ರಿಪೋರ್ಟ್ಗಳನ್ನು ಇಟ್ಟಾಗ ಯಾವ ದೇಶಗಳಿಗೆ ಏನೆಲ್ಲ ಅಪಾಯ ಆಗ್ತಾ ಇದೆ, ಉದಾಹರಣೆಗೆ ಭಾರತಕ್ಕೆ ಈ ಮಟ್ಟದ ಅಪಾಯ ಇದೆ, ಭಾರತಕ್ಕೆ ಈ ವಿಷಯಗಳಲ್ಲಿ ಅಪಾಯ ಇದೆ, ಸಮುದ್ರ ಮಟ್ಟ ಏರ್ತಾ ಇರೋಂಥದ್ದು ಅಥವಾ ಏನು ಹೀಟ್ ವೇವ್ಸ್ ಇರುತ್ತೆ ಇದರಂಥದ್ದು, ಮತ್ತು ಏನು ಮಾನ್ಸೂನ್ಗಳಲ್ಲಿ ವೈಪರೀತ್ಯ ಇರುತ್ತಂಥ ಮಳೆಯ ಏನು ಆಗ್ತಿರ್ತಕ್ಕಂತಹ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥದ್ದು, ಈ ರೀತಿಯಾದಂತಹ ಆ ದೇಶಕ್ಕೆ ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಎರಡೂ ರೀತಿಗಳಲ್ಲೂ ಕೂಡ ಇದು ಹಲವಾರು ಬಗೆ ಬಗೆಯ ರಿಪೋರ್ಟ್ಗಳನ್ನು ಇದು ಮುಂದೆ ಇಡುತ್ತೆ. ಈ ರಿಪೋರ್ಟ್ಗಳು ಈ ರೀತಿಯ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಈ ಥರ COP-26 ಗ್ಲಾಸ್ಕೋದಲ್ಲಿ ಏನು ನಡೀತಾ ಇದೆ ಇಂಥ ಸಮಯದಲ್ಲಿ ಈ ರಿಪೋರ್ಟ್ಗಳು ಚರ್ಚೆ ತುಂಬ ಅವಶ್ಯಕತೆ ಇರುತ್ತೆ ಮತ್ತು ಇದು ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು. ಆ ರಿಪೋರ್ಟಲ್ಲಿ ಹೇಳಿರೋ ಪ್ರಕಾರ ನೀವು ಈ ಶತಮಾನದ ಅಂಚಿಗೆ ನಾವು 1.5 ಡಿಗ್ರಿಯಿಂದ ನಾವು ರೀಚ್ ಆಗಿ ನಾವು ಸುಮಾರು 3 ಡಿಗ್ರಿಯಷ್ಟು ರೈಸ್ ಆಗ್ತೀವಿ ಅಂತೇಳಿ ಈ IPCC ರಿಪೋರ್ಟ್ 6ನೇ ರಿಪೋರ್ಟ್ ಏನಿದೆ ಇದರಲ್ಲಿ ಉಲ್ಲೇಖ ಮಾಡಿದೆ. ಹಾಗಾಗಿ ಈ ರೀತಿಯ ರಿಪೋರ್ಟ್ ಬರ್ತಾ ಇರೋದು ಮತ್ತು ಇತರ ರೀತಿಯ ಸಮಾವೇಶಗಳಲ್ಲಿ ಇಂಥ ರಿಪೋರ್ಟ್ಗಳ ಏನು ವರದಿ ಇರುತ್ತೆ ಇದ್ರ ಮೇಲೆ ಚರ್ಚೆಗಳು ಅಗತ್ಯವಾಗಿ ನಡೆಯುತ್ತೆ. ಇದು ಎಲ್ಲ ದೇಶಗಳಿಗೂ ಪರಿಣಾಮ ಬೀರುವಂಥದ್ದು, ಯಾಕಂದರೆ ಪ್ರಕೃತಿಯಲ್ಲಿ ಏನೇ ವೈಪರೀತ್ಯ ಆದರೂ ಕೂಡ ಅದರ ಪರಿಣಾಮ ಎಲ್ಲರ ಮೇಲೂ ಆಗುತ್ತೆ. ಯಾವುದೇ ಒಂದು ಡೆವಲಪ್ಡ್ ನೇಷನ್ನು ಹೆಚ್ಚಾಗಿ ಏನು GHG ಗ್ಯಾಸ್ ಎಮಿಟ್ ಮಾಡೋದ್ರಿಂದ ಅದರ ಪಕ್ಕದಲ್ಲೇ ಇರೋಂಥ ಯಾವುದಾದ್ರೂ ಅಂಡರ್ ಡೆವಲಪಿಂಗ್ ನೇಷನ್ಗೂ ಕೂಡ ಇಲ್ಲಿ ತೊಂದರೆ ಆಗುತ್ತೆ, ಮತ್ತು ಐಲ್ಯಾಂಡ್ ನೇಷನ್ಗಳೇನಿದ್ದಾವೆ, ಚಿಕ್ಕ ಪುಟ್ಟ ರಾಷ್ಟ್ರಗಳು ಏನಿದ್ದಾವೆ ಅವು ಎಲ್ಲವಕ್ಕೂ ತೊಂದರೆ ಆಗುತ್ತೆ, ಒಟ್ಟಾರೆಯಾಗಿ ಈ ಭೂಮಿಗೆ ತೊಂದರೆ ಆಗುವಂಥದ್ದು. ಹಾಗಾಗಿ ಇಂಥ ರಿಪೋರ್ಟ್ಗಳನ್ನು ಜಾಗತಿಕವಾಗಿ ವೇದಿಕೆಗಳಲ್ಲಿ ಚರ್ಚೆ ಅತ್ಯಗತ್ಯವಾಗಿ ಆಗೇ ಆಗುತ್ತೆ. ಹಾಗೆ ನಿಯರ್ಲಿ 200 ಕಂಟ್ರೀಸ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ, ಮತ್ತು ಇದರಲ್ಲಿ ಪ್ರತಿ ವರ್ಷ ಏನು ಇದರ ಬೇಡಿಕೆ ಪ್ರಮುಖವಾಗಿರ್ತಕ್ಕಂಥದ್ದು $100 ಬಿಲಿಯನ್ ವೆಲ್ತಿ ಕಂಟ್ರೀಸ್ ಆರ್ ಬೀಯಿಂಗ್ ಆಸ್ಕ್ಡ್ ಟು ಗಿವ್ ಹೆಲ್ಪ್ ಪೂರರ್ ನೇಷನ್. ಇದು ಯಾವಾಗಲೂ ಎಲ್ಲ ಪ್ರಕೃತಿ ಸಮಾವೇಶಗಳಲ್ಲಿ ಏನು COP26 ಆಗುವಂಥದ್ದು ಇದು ಸಾಮಾನ್ಯವಾದ ಸಂಗತಿ. ಇದಕ್ಕೆ ಹಣ ಬೇಕು, ಫೈನಾನ್ಸ್ ಬೇಕು, ಇದೇ ಮುಖ್ಯವಾದ ಚರ್ಚೆ ಆಗಿರುತ್ತೆ ಯಾವಾಗಲೂ ಕೂಡ. ನೋಡಿ ಈ ವರ್ಷದ ಗ್ಲಾಸ್ಕೋದಲ್ಲಿ COP26 ಏನು ನಡೀತಾ ಇದೆ ಇದು ಪ್ರಮುಖವಾಗಿ 4 ಇನಿಷಿಯೇಟಿವ್ಗಳ ಮೇಲೆ ಇದು ಒಂದು ಆರ್ಗನೈಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಸಸ್ಟೈನಬಲ್ ಲ್ಯಾಂಡ್ ಯೂಸ್ ಬಗ್ಗೆ, ಹಾಗೆ ಇನ್ನೊಂದು ಎನರ್ಜಿ ಟ್ರಾನ್ಸಿಷನ್, ಹಾಗೆ ಇನ್ನೊಂದು ಲೋ ಎಮಿಷನ್ ವೆಹಿಕಲ್ ಟ್ರಾನ್ಸಿಷನ್, ಹಾಗೆ ಇನ್ನೊಂದು ಕ್ಲೈಮೇಟ್ ಫೈನಾನ್ಸ್ ಆ್ಯಂಡ್ ಅಡಾಪ್ಷನ್. ಈ 4 ವಿಷಯಗಳ ಮೇಲೆ ಪ್ರಮುಖವಾಗಿ ಈ ಗ್ಲಾಸ್ಕೋದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಇದರಲ್ಲಿ 200 ದೇಶಗಳು ಭಾಗವಹಿಸಿ ಈ 200 ದೇಶಗಳು ಕೂಡ ಈ 4 ವಿಷಯಗಳ ಮೇಲೆ, ಮತ್ತು ಏನು ಆರ್ಗನೈಸ್ ಮಾಡಿರ್ತಕ್ಕಂಥ UK ವಿತ್ ಪಾರ್ಟ್ನರ್ ಆಫ್ ಇಟಲಿ, ಈ ಎರಡೂ ದೇಶಗಳು ಈ ಆರ್ಗನೈಸೇಷನ್ ಏನು ಮಾಡಿದ್ದಾವೆ ಇದ್ರ ಸುತ್ತಮುತ್ತ ಈ ಗ್ಲಾಸ್ಕೋ 26ನಲ್ಲಿ ಅತಿ ಹೆಚ್ಚಾಗಿ ಚರ್ಚೆಗೆ ಒಳಪಟ್ಟಿರುವಂತಹ ವಿಷಯಗಳು ಯಾವುದು ಅಂತಂದರೆ ಸಸ್ಟೈನಬಲ್ ಲ್ಯಾಂಡ್ ಯೂಸ್, ಅಂದರೆ ಸುಸ್ಥಿರವಾಗಿ ನಾವು ಭೂಮಿಯನ್ನು ನಾವು ಬಳಸಬೇಕು, ಮತ್ತು ಏನು ಎನರ್ಜಿ ಟ್ರಾನ್ಸಿಷನ್ಸ್ ಅಂದರೆ ನಾವು ಕೈಗಾರಿಕೆಗೆ ಬಳಸ್ತಾ ಇರೋವಂಥದ್ದು ಅಥವಾ ಆ ದೇಶದ ಏನು ಆರ್ಥಿಕತೆ ಶಕ್ತಿ ನಡೀತಾ ಇದೆಯಲ್ಲ ಅದಕ್ಕೆ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಅದರ ಇಂಧನ ಶಕ್ತಿ ಏನಿದೆ, ಅದರ ಎನರ್ಜಿ ಏನಿದೆ, ಎನರ್ಜಿ ಸೆಕ್ಯೂರಿಟಿ ಏನಿದೆ, ಅದು ಯಾವ ರೀತಿಯಾಗಿ ಪರಿವರ್ತನೆ ಆಗಬೇಕು. ನಾವೀಗ ಪ್ರೆಸೆಂಟ್ ಕೋಲ್ ಬೇಸ್ಡಲ್ಲಿ ಇದ್ದೀವಿ, ಇದನ್ನು ನೆಕ್ಸ್ಟು ರಿನ್ಯೂವಬಲ್ ಸೋರ್ಸ್ಗೆ ನಾವು ಇದರಿಂದ ಮುಂದೆ ಟ್ರಾನ್ಸಿಷನ್ ಆಗಬೇಕು, ಅಂದರೆ ಸ್ಥಿತ್ಯಂತರ ಆಗಬೇಕು, ಇದರಿಂದ ನಾವು ಇಲ್ಲಿಂದ ಸ್ಥಿತ್ಯಂತರಾಗಿ ಇನ್ನೊಂದು ಹಂತನ ತಲುಪಬೇಕು ಅನ್ನೋದ್ರ ಬಗ್ಗೆ. ಮತ್ತು ಲೋ ಎಮಿಷನ್ಸ್ ವೆಹಿಕಲ್ ಟ್ರಾನ್ಸಿಷನ್ ಅಂದರೆ ಈಗ ಎಲ್ಲ ಕಡೆ ನಾವು ಗಮನಿಸ್ತಿರ್ಬೋದು ಟೆಸ್ಲಾ ಕಂಪ್ನಿಯವರು ಆಟೋಮೆಟಿಕ್ ವೆಹಿಕಲ್ಸ್ನ ಬಿಡ್ತಾ ಇದ್ದಾರೆ, ಅದು ಬ್ಯಾಟ್ರಿ ಚಾಲಿತ ಅಂತೆ. ಮತ್ತು ನಾಸಾದವರು, ಇಸ್ರೋದವರು, ಈ ಥರದ ಎಲ್ಲ ಪ್ರಮುಖ ಏನು ಸೈಂಟಿಫಿಕ್ ಏಜೆನ್ಸಿಗಳಿದ್ದಾವೆ ಇವೆಲ್ಲವೂ ಕೂಡ ಲಿಥಿಯಂ ಬ್ಯಾಟ್ರಿ ಮೇಲೆ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದಾವೆ. ಅಂದರೆ ನಾನ್ ಏನು ಫಾಸಿಲ್ ಫ್ಯೂಯಲ್ಸ್ನ ಅದನ್ನು ಕಡಿಮೆ ಮಾಡಿ ಪಳೆಯುಳಿಕೆ ಇಂಧನಗಳನ್ನು ನಾವು ಆದಷ್ಟು ಕಡಿಮೆ ಮಾಡಿ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಏನು ನವೀಕರಿಸಬಹುದಾದ ಇಂಧನ ಶಕ್ತಿಯ ಮೂಲಗಳಿಂದ ನಾವು ಹೆಚ್ಚು ಶಕ್ತಿಯನ್ನು ಪಡೆದು ಅದರ ಮೂಲಕ ನಮ್ಮ ಆರ್ಥಿಕತೆಯನ್ನು ಪ್ರಗತಿಯತ್ತ ಸಾಧಿಸುವಂಥದ್ದು, ಅದಕ್ಕೆ ಅದ್ರ ಮೂಲಕ ನಾವು ವಾಹನಗಳಿಗೆ ತಂತ್ರಜ್ಞಾನ ಅಳವಡಿಸುವುದರ ಮೂಲಕ ಸಾರ್ವಜನಿಕರು ಏನು ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆಯಲ್ಲ ಇದನ್ನು ನಾವು ಹೆಚ್ಚಾಗಿ ಎಕೋ ಫ್ರೆಂಡ್ಲಿಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಷಯ ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕ್ಲೈಮೇಟ್ ಫೈನಾನ್ಸ್ ಮತ್ತು ಅಡಾಪ್ಷನ್, ಯಾವ ದೇಶಗಳಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಒಂದು ಮೆಕ್ಯಾನಿಸಮ್ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಒಟ್ಟಾರೆಯಾಗಿ 4 ವಿಷಯಗಳ ಬಗ್ಗೆ ಈ ಏನು ಗ್ಲಾಸ್ಕೋ COP26ಅಲ್ಲಿ ಮುಖ್ಯವಾಗಿ ಚರ್ಚೆಗೆ ಬಂದಿರತಕ್ಕಂಥದ್ದು. ಹಾಗೆ ಇದರ ಔಟ್ಕಮ್ಸ್ ಏನಿದೆ ಅಂತ ನಾವು ನೋಡೋದಾದರೆ ಈ ನಡೀತಾ ಇದೆ ಇನ್ನು ಮೀಟಿಂಗ್, ಇದರಲ್ಲಿ ಅದರಲ್ಲಿ ಈಗಾಗಲೇ
ಹೊರಗೆ ಬಂದಿರುವಂತಹ ಪ್ರಮುಖ ವಿಚಾರಗಳು ಅಂತಂದರೆ, ಮೊದಲನೇದು ನೆಟ್ ಝೀರೋ. ನೆಟ್ ಝೀರೋ ಇದನ್ನು 2050 ಟಾರ್ಗೆಟ್ ಇಟ್ಟಿದ್ದಾರೆ. ನೆಟ್ ಝೀರೋ ಅಂತಂದರೆ ಕನ್ನಡ ನಾವು ಶೂನ್ಯ ಉತ್ಸರ್ಜನೆ ಅಂತ ಕರಿಬೋದು. ಅಂದರೆ ನಾವು ಹೆಚ್ಚಾಗಿ ಯಾವುದು ನಾವು ಪರಿಸರಕ್ಕೆ ಏನು ಇಂಗಾಲದ ಏನು ಕಾರ್ಬನ್ ಡೈಆಕ್ಸೈಡ್ ಈ ಥರದಂತಹ ಅನಿಲಗಳನ್ನು ನಾವು ಹೊರಗಡೆ ಉತ್ಸರ್ಜನೆ ಮಾಡಿದರೆ ಮಾಡೋ ಪ್ರಮಾಣಕ್ಕಿಂತ ನಾವು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಆಲ್ರೆಡಿ ಇಂಗಾಲದ ಡೈಆಕ್ಸೈಡ್ ಏನು ಅಂಶ ಇರುತ್ತೆ ಅದನ್ನು ಹಿಡಿದಿಡಬೇಕು. ಹಿಡಿದಿಡೋ ಮಟ್ಟನ ನಾವು ಜಾಸ್ತಿ ಮಾಡಬೇಕು, ಉತ್ಸರ್ಜನೆ ನಾವು ಕಡಿಮೆ ಮಾಡಬೇಕು ಅನ್ನೋದ್ರ ಅರ್ಥ. ನೆಟ್ ಝೀರೋ ಅಂತಂದರೆ ನಾವು ಕಾರ್ಬನ್ನೇ ಎಮಿಟ್ ಮಾಡೋದು ಅಂತಲ್ಲ, ಕಾರ್ಬನ್ ಎಮಿಟ್ ಮಾಡಿದ್ರೂ ಕೂಡ ನಾವು ಎಮಿಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ನಾವು ಸೆಕ್ಯುರೈಸೇಷನ್ ಮಾಡಬೇಕು, ಅದನ್ನು ಹಿಡಿದಿಡಬೇಕು, ಅದನ್ನು ಟ್ರ್ಯಾಪ್ ಮಾಡಬೇಕು ಅನ್ನೋದು ನೆಟ್ ಝೀರೋ ಅನ್ನೋ ಕಾನ್ಸೆಪ್ಟು. ಇದರಲ್ಲಿ ಮುಂದುವರೆದ ದೇಶಗಳು ಇದರಲ್ಲಿ ತಮಗೆ ತಾವೇ ಒಂದು ಡೆಡ್ಲೈನ್ಗಳನ್ನು ಹಾಕ್ಕೊಂಡಿದ್ದಾವೆ. ನಾವು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನೋಡಿದ್ದೀವಲ್ಲ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ, ಇದ್ರ ಕೆಳಗಡೆ ಒಂದೊಂದು ದೇಶಗಳು ತನ್ನದೇ ಆದಂತಹ ನನಗೆ ಎಷ್ಟು ಕಾರ್ಯಸಾಧ್ಯತೆ ಇದೆ, ವಯಬಿಲಿಟಿ ಎಷ್ಟು ನನಗೆ ಸಾಧ್ಯತೆ ಆಗುತ್ತೆ, ನಾನು ಎಷ್ಟು ಕೇಪಬಲ್ ಇದ್ದೀನಿ, ಯಾವ ವರ್ಷಕ್ಕೆ ನಾನು ಎಷ್ಟು ಕಾರ್ಬನ್ನ ಟ್ರ್ಯಾಪ್ ಮಾಡ್ತೀನಿ, ಯಾವಾಗ ನಾನು ನೆಟ್ ಝೀರೋನ ರೀಚ್ ಮಾಡ್ತೀನಿ ಅನ್ನೋದನ್ನು ಆವಾಗೆ ತಾವಾಗೆ ಪ್ಲೆಡ್ಜ್ ಮಾಡಿದ್ದಾವೆ. ಅದರಲ್ಲಿ ಈ ಸಮಾವೇಶ ನಡೀತಿರ್ತಕ್ಕಂಥದ್ದು ಯು ಕೆಯಲ್ಲಿ. ಮತ್ತು ಈಗಾಗಲೇ ನಾವು ಹೇಳಿದ್ವಿ, ಈ ಯು ಕೆ ವರ್ಲ್ಡ್ಸ್ ಫಸ್ಟ್ ಇಂಡಸ್ಟ್ರಿಯಲೈಸ್ಡ್ ನೇಷನ್, ಹಾಗಾಗಿ ಇವರ ಮೇಲೆ ಹೆಚ್ಚಿನ ಬಾಧ್ಯತೆಗಳಿದೆ, ಇದು ಹೆಚ್ಚು ಆಬ್ಲಿಗೇಟೆಡ್ ಆಗಿದೆ, ಇದ್ರ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಇದ್ರ ಟಾರ್ಗೆಟು 2045 ಇದು ನಾನು ನೆಟ್ ಝೀರೋ ಆಗ್ತೀನಿ ಅಂತ ಹೇಳಿದೆ. ಹಾಗೇ ಇನ್ನೊಂದು US ಅತಿ ಹೆಚ್ಚಾಗಿ ಕಾರ್ಬನ್ನ ಎಮಿಟ್ ಮಾಡ್ತಿರೋವಂಥದ್ದು ಹೈಯೆಸ್ಟ್ ಏನು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ನ ಇದು ಜಾಸ್ತಿಯಾಗಿ ಮಾಡ್ತಕ್ಕಂಥದ್ದು. ಅಂದರೆ ತಲವಾರು ನಾವು ಹೇಳೋದಾದರೆ 14 metric tons ಪ್ರತಿ ವರ್ಷ ಅಮೇರಿಕ ಈ GHG ಗ್ಯಾಸ್ ಎಮಿಷನ್ನ ಮಾಡ್ತಾ ಇದೆ. ಆದರೆ ಇದನ್ನು ಭಾರತಕ್ಕೆ ಕಂಪೇರ್ ಮಾಡೋದಾದರೆ 1.7 metric tons. ಇದರಲ್ಲಿ 14 metric tons ನಾವು ನೋಡೋದಾದರೆ ಪರ್ ಇಯರ್, ಇಂಡಿಯಾದಲ್ಲ ನಾವು ನೋಡೋದು ಇದು 1.7 metric tons ಅಷ್ಟೇ ಇದು. ಹಾಗಾಗಿ ಈಗ ಅಮೇರಿಕಾ ಕೂಡ ತನಗೆ ತಾನೇ ಟಾರ್ಗೆಟ್ನ ಹಾಕ್ಕೊಂಡಿದೆ, 2050 ನಾನು ಕಾರ್ಬನ್ ಏನು ನೆಟ್ ಝೀರೋ ಆಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದೆ. ಹಾಗೆ ಇನ್ನೊಂದು ಚೈನಾ, ಎರಡನೇ ಅತಿ ಹೆಚ್ಚು ಹಸಿರು ಅನಿಲ ಏನು ಉತ್ಪಾದನೆ ಆಗುತ್ತಲ್ಲ ಅದರ ಉತ್ಪಾದಕರು ಚೈನಾನೇ ಮಾಡ್ತಾ ಇದೆ. ಇದು ಕೂಡ ನಾನು 2060 ನನ್ನ ಟಾರ್ಗೆಟು ನಾನು ನೆಟ್ ಝೀರೋ ಆಗ್ತೀನಿ ಅಂತ ಹೇಳಿದೆ. ಹಾಗೆ ಭಾರತನೂ ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ, ತನ್ನ ಏನು ಪ್ರಕೃತಿಯನ್ನು ಉಳಿಸುವಂಥ ಬದ್ಧತೆಯನ್ನು ತೋರಿಸಿದೆ. ಇದು ಕೂಡ 2070 ನಾನು ನೆಟ್ ಝೀರೋ ಆಗ್ತೀನಿ ಅಂತೇಳಿ ಇದು ಕೂಡ ಘೋಷಣೆ ಮಾಡಿದೆ. ಅದಾದ ನಂತರ ಎರಡನೇದು ಎಂಡಿಂಗ್ ಆಫ್ ಕೋಲ್. ನೋಡಿ, ಜಗತ್ತಿನ ಯಾವುದೇ ರಾಷ್ಟ್ರಗಳಾಗಲಿ ಕೈಗಾರಿಕೀಕರಣ ಶುರುವಾಗಿದ ನಂತರ ಅವಕ್ಕೆ ಪ್ರಮುಖವಾಗಿ ಶಕ್ತಿಯ ಆಕರ ಶಕ್ತಿಯ ಮೂಲಗಳು ಅಂತ ಸಿಕ್ಕಿದ್ದು ಸುಲಭವಾಗಿ ಸಿಕ್ಕಿದ್ದು ಇಲ್ಲಿ ಕಲ್ಲಿದ್ದಲು. ಈ ಕಲ್ಲಿದ್ದಲುಗಳನ್ನು ಬಳಸಿನೇ ಉಗಿ ಯಂತ್ರ ಏನು ಸ್ಟೀಮ್ ಇಂಜಿನ್ಗಳಾಗಿರ್ಬೋದು, ಅಲ್ಲಿರುವಂತಹ ಕಾಟನ್ ಮಿಲ್ಗಳಾಗಿದ್ದು ಈ ಥರದ್ದು ಎಲ್ಲವೂ ಕೂಡ ಇನ್ವೆನ್ಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಬಂದಿದ್ದು. ಹಾಗಾಗಿ ಚೀಪಾಗಿ ಮತ್ತು ಸುಲಭವಾಗಿ ಆಕ್ಸೆಸಬಲ್ ಸುಲಭವಾಗಿ ಸಿಗೋಂಥದ್ದು ಎಲ್ಲ ದೇಶದಲ್ಲೂ ಕೋಲ್ ಇದೆ. ಹಾಗಾಗಿ ಈ ಕೋಲ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದರು. ಹಾಗೆ ನಿಧಾನಕ್ಕೆ ಕೈಗಾರಿಕೀಕರಣ ಜಾಸ್ತಿ ಆಗ್ತಾ ಬಂದಾಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬಂದಾಗೆ ಅದರಲ್ಲೇ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋವಂಥದ್ದು ಥರ್ಮಲ್ ಪವರ್ ಪ್ಲಾಂಟ್ಸ್ಗಳು ಇವೆಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಬಂದವು. ಹಾಗಾಗಿ ಕೋಲ್ನ ಮೇಲಿನ ಏನು ಕಲ್ಲಿದ್ದಲ ಮೇಲಿನ ನಮ್ಮ ಅವಲಂಬನೆ ಡಿಪೆಂಡೆನ್ಸ್ ಏನಿದೆ ಅದು ಜಾಸ್ತಿ ಆಗ್ತಾನೇ ಇದೆ. ಹಾಗಾಗಿ ಮುಂದುವರೆದ ರಾಷ್ಟ್ರಗಳು ಏನು ಮಾಡ್ತಾ ಇದೆ, ನಾವು ಅಲ್ಲಿ ಆಲ್ರೆಡಿ ಈಗ ಹೆಚ್ಚು ಡೆವಲಪ್ ಆಗಿರುವಂಥ ದೇಶಗಳು ನಾವು ಅವರು ನಿಧಾನಕ್ಕೆ ಈಗ ರಿನ್ಯೂವಬಲ್ ಎನರ್ಜಿ ಕಡೆ ಅವರು ಮುಖ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು, ಮತ್ತು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಇದರಲ್ಲೆಲ್ಲ ಟೆಕ್ನಾಲಜಿಲಿ ಅವರು ಒಳ್ಳೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ಅದರಲ್ಲಿ ಅವರು ಮಾಸ್ಟರ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೋಲ್ ಬೇಕಾಗಿಲ್ಲ, ಅದರಿಂದ ಜಾಸ್ತಿ ಪೊಲ್ಯೂಷನ್ ಆಗುತ್ತೆ ಮತ್ತು ಇದು ಲೇಬರ್ ಇಂಟೆನ್ಸಿವ್ ವರ್ಕ್ ಅದು ಮೈನಿಂಗು ಆ ಥರದ್ದೆಲ್ಲ ಮಾಡೋದ್ರಿಂದ. ಹಾಗಾಗಿ ಅವರು ನಿಧಾನಕ್ಕೆ ಕೋಲ್ ಮೈನ್ಸ್ಗಳನ್ನು ಮುಚ್ತಾ ಇದ್ದಾರೆ. ಹಾಗೆ ಜರ್ಮನಿನೂ ಕೂಡ ಹೇಳಿದೆ ನನ್ನ 90% ಆಫ್ ಏನು ಕೋಲ್ಸ್ಗಳ ಮೈನಿಂಗ್ ಇದೆ ಅದನ್ನು ನಾನು ಮುಚ್ತೀನಿ ಅಂತ ಹೇಳಿ ಅದು ಹೋದರ್ಶನೇ ಅನೌನ್ಸ್ ಮಾಡಿತ್ತು. ಹಾಗಾಗಿ ಅದ್ರ ಜೊತೆಗೆ ಹಲವಾರು ಪ್ರಮುಖ ರಾಷ್ಟ್ರಗಳು ಕೂಡ ನಾವು ಕೋಲ್ನ ನಾವು ಬಳಕೆ ಮಾಡೋದನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ 2022 ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿದೇಶಗಳಲ್ಲಿ ನಾವು ಏನು ಹೂಡಿಕೆ ಮಾಡ್ತಾ ಇದ್ದೀವಿ ಈ ಏನು ಕೋಲ್ ಟೆಕ್ನಾಲಜಿ ಬಗ್ಗೆ ಅಥವಾ ಕೋಲ್ ಮೈನಿಂಗ್ ಇರೋದ್ರ ಬಗ್ಗೆ ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಕಂಪ್ಲೀಟಾಗಿ ನಾವು ನಿಲ್ಲಿಸ್ತೀವಿ. 2022 ನಾವು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ. ಹಾಗೆ ಆ ಥರ ನಿಲ್ಲಿಸಿದ ಮೇಲೆ ಏನು ಮಾಡ್ತೀವಿ, ಅದ್ರ ಬದಲಾಗಿ ನಾವು ವಿದೇಶದಲ್ಲಿ ಏನು ಮಾಡ್ತಾ ಇದ್ವಲ್ಲ ಕೋಲ್ ಪ್ರಾಜೆಕ್ಟಿಗೆ ರಿಲೇಟೆಡಾಗಿ ಮೈನಿಂಗು ಈ ಥರದಕ್ಕೆ ಅದ್ರ ಬದಲಾಗಿ CDM ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್ ಅದನ್ನು ನಾವು ಆ ಫಂಡನ್ನು ಈ CDMಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅಂತಂದರೆ ಉದಾಹರಣೆಗೆ
ಯಾವುದಾದ್ರೂ ಈಗ ಅಮೇರಿಕಾ ಕಂಪನಿ ಆಸ್ಟ್ರೇಲಿಯಾದಲ್ಲಿ ಯಾವುದಾದ್ರೂ ಒಂದು ಮೈನಿಂಗ್ ಕಂಪ್ನಿನ ಇಟ್ಕೊಂಡಿತ್ತು, ಕಲ್ಲಿದ್ದು ಮೈನಿಂಗ್ ಕಂಪ್ನಿನ ಇಟ್ಕೊಂಡಿತ್ತು, ಅಲ್ಲಿ ಇವರು ಮೈನಿಂಗ್ನ ಮಾಡ್ತಾಯಿದ್ರು. 2022 ಪ್ರಕಾರ ಅಮೇರಿಕಾ ಏನು ಮಾಡಬೇಕು, ಅಲ್ಲಿ ಕೋಲ್ ಮೈನಿಂಗನ್ನು ಸ್ಟಾಪ್ ಮಾಡಬೇಕು, ಅದ್ರ ಬದಲಾಗಿ ಅಲ್ಲಿ CDM ಟೆಕ್ನಾಲಜಿ, ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್ನ ಕೆಳಗಡೆ ಆಸ್ಟ್ರೇಲಿಯಾದಲ್ಲಿ ಯಾವುದಾದ್ರೂ ಸೋಲಾರ್ ಪವರ್ ಪ್ಲಾಂಟ್ಸ್ ಇರ್ಬೋದು ಅಥವಾ ವಿಂಡ್ ಮಿಲ್ಸ್ಗಳನ್ನು ಸೆಟಪ್ ಮಾಡಿ ಕೊಡಬೇಕು. ಆ ರೀತಿಯ ಫಂಡ್ಗಳನ್ನು ನಾವು CDMಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಈ ಇದರಲ್ಲಿ ಗ್ಲಾಸ್ಗೋದಲ್ಲಿ ಇದು ಒಂದು ಕೂಡ ತೀರ್ಮಾನ ಆಗಿದೆ. ಹಾಗೆ ರಿವರ್ಸ್ ಡಿಫಾರೆಸ್ಟೇಷನ್ ಇದು ಯಾವಾಗ ಅಂತಂದರೆ 2030 ಅಷ್ಟೊತ್ತಿಗೆ ನಾವು ಏನು ಡಿಫಾರೆಸ್ಟೇಷನ್ ಆಗಿದೆ ಅದನ್ನು ನಾವು ಸಂಪೂರ್ಣವಾಗಿ ಮತ್ತು ಅರಣ್ಯದ ಏನು ನಾಶ ಆಗಿದೆ ಅದನ್ನು ನಾವು ಪುನರ್ ಸ್ಥಾಪನೆ ಮಾಡೋಕ್ಕೆ ಶುರು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ RED ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಇಲ್ಲಿ ಡಿಫಾರೆಸ್ಟೇಷನಿಂದನೇ ಏನು ಎಮಿಷನ್ ಆಗ್ತಾ ಇದೆ ಅದನ್ನು ಕಟ್ ಮಾಡೋದ್ರ ಮೂಲಕ, ಯಾವುದ್ರ ಮೂಲಕ ಕಟ್ ಮಾಡ್ಬೋದು, ಒಂದು ನ್ಯಾಚುರಲ್ ಆಗೋರು ಮಾಡ್ಬೋದು, ಇನ್ನೊಂದು ಆರ್ಟಿಫಿಷಿಯಲ್ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿ ಕಾರ್ಬನನ್ನು ಟ್ರ್ಯಾಪ್ ಮಾಡ್ಬೋದು. ಅದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಕಾರ್ಬನ್ ಸಿಂಕ್ ಅಂದರೆ ಕಾರ್ಬನನ್ನು ಹೀರ್ಕೊಳ್ಳೋ ಅಂಥ ಒಂದು ಕೊಳಗಳು, ಕಾರ್ಬನ್ ಕೊಳ ಅಂತಲೇ ಕರಿತೀವಿ ಕನ್ನಡದಲ್ಲಿ. ಈ ಕಾರ್ಬನ್ ಸಿಂಕ್ಗಳನ್ನು ಕ್ರಿಯೇಟ್ ಮಾಡಿ ಅಂದರೆ ಆರ್ಟಿಫಿಷಿಯಲ್ ನ್ಯಾಚುರಲ್ ಆಗಿ ಅಂತಂದರೆ ಕಾಡುಗಳು, ಅತಿ ಹೆಚ್ಚಾಗಿ ನಾವು ಕಾಡುಗಳನ್ನು ಬೆಳೆಸಿದರೆ ಅದರಿಂದ ಸಾಯಿಲ್ ಏಜನ್ ಆಗೋದು ತಪ್ಪುತ್ತೆ ಮತ್ತು ಕಾರ್ಬನ್ ಕೂಡ ಟ್ರ್ಯಾಪ್ ಆಗುತ್ತೆ ಅದರಲ್ಲಿ. ಹಾಗಾಗಿ ಈ ರೀಡನ್ನು ಇದರಲ್ಲಿ ರಿವರ್ಸ್ ಡಿಫಾರೆಸ್ಟೇಷನ್ ನಾವು 2030 ಅಷ್ಟೊತ್ತಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಭಾರತ ಇದರಲ್ಲಿ ಇಲ್ಲ. ಇದರಲ್ಲಿ ಹಾಗೆ ನಾವು ಇನ್ನೊಂದು ಸೋಲಾರ್ ಎನರ್ಜಿನ ಅಂದರೆ ನಾವು ಜಾಸ್ತಿಯಾಗಿ ಶುರು ಮಾಡ್ತೀವಿ ಅಂದರೆ ನಾವು 2000 ಪ್ಯಾರಿಸ್ ಅಗ್ರಿಮೆಂಟ್ ಟೈಮಲ್ಲಿ 2015 ನಾವು ನೋಡಿದ್ದೀವಿ. ಇಂಡಿಯಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಸ್ಟಾರ್ಟ್ ಮಾಡಿತ್ತು. ಇದು ಫ್ರಾನ್ಸ್ ಪ್ಲಸ್ ಮತ್ತು ಇಂಡಿಯಾ ಜೊತೆಗೆ ಈ ಎರಡು ದೇಶದ ಸಹಯೋಗಗಳೊಂದಿಗೆ ಇದನ್ನು ಅಧಿಕೃತವಾಗಿ ಇದನ್ನು ಲಾಂಚ್ ಮಾಡಿದರು. ಇದರ ಹೆಡ್ ಆಫೀಸ್ ಬಂದು ನಮ್ಮ ಗುರುಗಾಂವಲ್ಲಿರೋದು. ಇದು ಇಂಟರ್ನ್ಯಾಷನಲ್ಲಿ ಏನು ಅಗ್ರಿಮೆಂಟ್ ಆಗುತ್ತೆ ಅಥವಾ ಇಂಟರ್ನ್ಯಾಷನಲ್ ಒಂದು ಏನಾದರೂ ಟ್ರೀಟಿ ಅದರ ಕೆಳಗಡೆ ಓಪನ್ ಆಗಿರತಕ್ಕಂತಹ ಮೊದಲನೇ ಹೆಡ್ ಕ್ವಾರ್ಟರ್ಸು ಇಂಡಿಯಾದಲ್ಲಿರೋದು. ಇದು ಗುರುಗ್ರಾಮಲ್ಲಿರುವಂಥದ್ದು. ಇದು ISA ಸಂಬಂಧಪಟ್ಟಿದ್ದು. ಹಾಗೆ ಎಲ್ಲರಲ್ಲೂ ಕೂಡ ಈ ಏನು ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಮತ್ತು ಮಕರ ಸಂಕ್ರಾಂತಿ ಇರುತ್ತೆ ಅಂತ ಏನು ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆಯಲ್ಲ, ಇದ್ರ ಮಿಡ್ಲಲ್ಲಿ ಬರುವಂತಹ ದೇಶಗಳು ಏನಿದೆ ಇದರೊಳಗೆ ಹೆಚ್ಚಾಗಿ ಸೂರ್ಯನ ಬೆಳಕು ಪ್ರತಿ ವರ್ಷದಾದ್ಯಂತ ಕೂಡ ಇಲ್ಲಿ ಅತಿ ಹೆಚ್ಚಾಗಿ ಸೂರ್ಯನ ಬೆಳಕು ಸಿಗ್ತಾ ಇರುತ್ತೆ. ಇಂತಹ ದೇಶಗಳಲ್ಲಿ ನಾವು ಹೆಚ್ಚಾಗಿ ಸೋಲಾರ್ ಪವರ್ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಬೇಕು. ಹಾಗಾಗಿ ಸೋಲಾರ್ ಪವರ್ನ ನಾವು ಇದ್ರ ಮೂಲಕ ಸೋಲಾರ್ ಎನರ್ಜಿನ ನಾವು ಪ್ರಮೋಟ್ ಮಾಡಬೇಕು ಮತ್ತು ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅನ್ನೋ ಹೆಸರಲ್ಲಿ ಈ ಸೋಲಾರ್ ಎನರ್ಜಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕ್ಲೈಮೇಟ್ ವಲ್ನರಬಲ್ ಫೋರಮ್ ಅಂತ. ಈ ಕ್ಲೈಮೇಟ್ ವಲ್ನರಬಲ್ ಫೋರಮಲ್ಲಿ ಸುಮಾರು 40 ದೇಶಗಳು ಇದರಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾವೆ. ಮತ್ತು ಇದರ ಏನು 2009 ಇದು ಮಾಲ್ಡೀವ್ಸ್ ದೇಶದ ಇದರಲ್ಲಿ ಸಾರತ್ವದಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದ್ದಂಥದ್ದು. ಈ ವರ್ಷ ಈ CVF ಏನು ಕ್ಲೈಮೇಟ್ ವಲ್ನರಬಲ್ ಫೋರಮ್ ಇದೆಯಲ್ಲ, ಇದು ಈ COP-26 ಏನು ಹೇಳಿದೆ, ಇದನ್ನು ಈಗ ಕ್ಲೈಮೇಟ್ ಎಮರ್ಜೆನ್ಸಿ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಬಾಂಗ್ಲಾದೇಶದ ಒಂದು ಲೀಡರ್ಶಿಪ್ಪಲ್ಲಿ ಇಲ್ಲಿ ಒತ್ತಾಯನ ಮಾಡಿದ್ದಾರೆ. COP-26 ನೀವು ಇದನ್ನು ಕ್ಲೈಮೇಟ್ ವಲ್ನರಬಲ್ ಫೋರಮ್ನಲ್ಲಿ ನೀವು ಎಂಟೈರ್ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ ಅಂತೇಳಿ ನೀವು ಡಿಕ್ಲೇರ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಅಲ್ಲಿ ಹೆಚ್ಚಾಗಿರುವಂಥ ಏನು ಐಲ್ಯಾಂಡ್ ದೇಶಗಳಿದ್ದಾವೆ, ದ್ವೀಪ ರಾಷ್ಟ್ರಗಳೇನಿದೆ, ಉದಾಹರಣೆಗೆ ಮಾಲ್ಡೀವ್ಸು, ಮಾರಿಷಿಯಸ್ಸು, ಈ ಥರ ಟೂಲು, ಟೊಬಾಗೋ, ಕೆರೇಬಿಯನ್ ಐಲ್ಯಾಂಡ್ಸು, ಈ ಥರದ ದೇಶಗಳಲ್ಲಿ ಅವು ಸೀ ಲೆವೆಲ್ ರೈಸ್ ಆಗ್ತಾ ಇದೆ, ಸಮುದ್ರದ ಮಟ್ಟ ಏರ್ತಾ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವರ ಸಿಟಿಗಳು ಹೆಚ್ಚಾಗಿ ಮುಳುಗ್ತಾ ಇದ್ದಾವೆ, ಅವ್ರ ಜನಜೀವನಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಡೆವಲಪ್ಡ್ ನೇಷನ್ಗಳು ಮಾಡ್ತಿರ್ತಕ್ಕಂಥ ಅವಾಂತರಗಳಿಂದ ಹೆಚ್ಚಾಗಿ ಎಮಿಟ್ ಆಗ್ತಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ ಏನು ಎಮಿಷನ್ ಆಗ್ತಾ ಇದೆ, ಡೆವಲಪಿಂಗ್ ನೇಷನ್ಗಳು ಉದಾಹರಣೆಗೆ ಇಂಡಿಯಾ, ಚೈನಾ, ಈ ಥರದ ದೇಶಗಳಿಂದ ಉಳಿದಂಥ ಬೇರೆ ದೇಶಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ವಲ್ನರಬಲ್ ಇದ್ದೀವಿ, ನಾವು ಹೈಲಿ ಸಸೆಪ್ಟಬಲ್ ಇದ್ದೀವಿ. ಹಾಗಾಗಿ ಇದನ್ನು ನೀವು ಕ್ಲೈಮೇಟ್ ಎಮರ್ಜೆನ್ಸಿ ಅಂತೇಳಿ ನೀವು ಡಿಕ್ಲೇರ್ ಮಾಡಬೇಕು. ಆದ್ದರಿಂದ ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಆದಷ್ಟು ಬೇಗ, ಮತ್ತು ಫಂಡ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಈ ದೇಶಗಳ ಒತ್ತಾಯ ಇದೆ. ಹಾಗಾಗಿ ಈ ಔಟ್ಕಮ್ ಆಫ್ ದಿಸ್ ಗ್ಲಾಸ್ಕೋ COP-26 ಅಂತ ನೋಡೋದಾದ್ರೆ ನಾವು ಪ್ರಮುಖವಾಗಿ ನೆಟ್ ಜೀರೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಎಂಡಿಂಗ್ ಆಫ್ ಕೋಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ರಿವರ್ಸ್ ಡಿಫಾರೆಸ್ಟೇಷನ್ ಬಗ್ಗೆ, ಹಾಗೆ ಇನ್ನೊಂದು ಎನರ್ಜಿ ಸೋಲಾರ್ ಎನರ್ಜಿ ಬಗ್ಗೆ, ಗ್ರೀನ್ ಎನರ್ಜಿ, ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಬಗ್ಗೆ, ಹಾಗೆ ಕ್ಲೈಮೇಟ್ ವಲ್ನರಬಲ್ ಫೋರಮ್ ಈ ದೇಶಗಳ ಒಂದು ಅಭಿಪ್ರಾಯದ ಮೇಲೆ ಮಾತಾಡ್ತಾ ಇದ್ದಾರೆ. ಹಾಗೆ ಭಾರತ ಈ COP-26 ಏನೆಲ್ಲ ಪ್ಲೆಡ್ಜ್ನ ಮಾಡಿದೆ, ವಿಶ್ವದ ಮುಂದೆ ತಾನು ಎಷ್ಟು ಬದ್ಧತೆಯನ್ನು ತೋರಿಸ್ತಾ ಇದ್ದೀನಿ, ನಾನು ಏನು ಅನ್ನೋದನ್ನು ಯಾವ ರೀತಿ ಸಾಬೀತುಪಡಿಸಿದೆ ಅನ್ನೋದಕ್ಕೆ ಮೋದಿಯವರು ಕೆಲವು ಡಿಕ್ಲರೇಷನ್ನ ಮಾಡಿದಾರಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು. ಇಲ್ಲಿ
ಬ್ರಿಟನ್ ಪ್ರಧಾನಿ ಜಾನ್ಸನ್ಸ್ ಇದ್ದಾರೆ, ಮೊರಿಸ್ ಜಾನ್ಸನ್, ಮತ್ತು ಇಲ್ಲಿ ಪ್ರಧಾನಿ ಇದ್ದಾರೆ, ಇದು ಆಂಟೋನಿಯೋ ಗುಟೆರಸ್. ಏನು ಯುನೈಟೆಡ್ ನೇಷನ್ನ ಇವರು ಪ್ರೆಸಿಡೆಂಟ್ ಆಗಿರುವಂಥವ್ರು ಇವರು ಆಂಟೋನಿಯೋ ಗುಟೆರಸ್. ಇಲ್ಲಿ ಭಾರತದಲ್ಲಿ ಭಾರತದ ಮೋದಿಯವರು ಏನು ಹೇಳಿದ್ದಾರೆ, ನಾವು 450 GW ಆಫ್ ದಿ ರಿನ್ಯೂವಬಲ್ ಎನರ್ಜಿ ಬೈ 2030 ಅಂತ ಹೇಳಿದ್ದಾರೆ. ಇದಕ್ಕೆ ಪ್ಲಸ್ 50 ಆ್ಯಡ್ ಮಾಡಿದ್ದಾರೆ, ಅಂದರೆ ಟೋಟಲ್ 500 GW ಆಫ್ ನಾವು ಏನು ನಮ್ಮ ಎನರ್ಜಿ ಇದೆ ಟೋಟಲ್, ಅದನ್ನು ನಾವು ರಿನ್ಯೂವಬಲ್ ಎನರ್ಜಿಯಿಂದ ಪಡಿತೀವಿ. ನವೀಕರಿಸಬಹುದಾದ ಇಂಧನ ಶಕ್ತಿಯ ಮೂಲಗಳಿಂದ ನಾವು ಈ 500 GW 2030 ನಾವು ರೀಚ್ ಮಾಡ್ತೀವಿ ಅನ್ನೋದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಒನ್ ಸನ್ ಒನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನೋ ಇನಿಷಿಯೇಟಿವ್ ಅನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇವರು ಲಾಂಚ್ ಮಾಡಿದ್ದಾರೆ. ಇದು ಬ್ರಿಟನ್ನ ಸಹಯೋಗದೊಂದಿಗೆ, ಏನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇತ್ತಲ್ಲ, ಅದನ್ನು ನಾವು ಫ್ರಾನ್ಸ್ ಮತ್ತು ಭಾರತದ ಸಹಯೋಗದೊಂದಿಗೆ ನೋಡಿದ್ವಿ. ಇಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನೋದನ್ನು ಯು ಕೆ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ಆಗಿ ಲಾಂಚ್ ಮಾಡಿದ್ದೀವಿ. ಮತ್ತು ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ಸ್, ಇದನ್ನು ನಾವು ಸ್ವೀಡನ್ ಜೊತೆಗೆ ಲಾಂಚ್ ಮಾಡಿರೋಂಥದ್ದು. ಮತ್ತು ಇನ್ನೊಂದು ಕೋಯಲಿಷನ್ ಆನ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಕೋಯಲಿಷನ್ ಆನ್ ಡಿಸಾಸ್ಟರ್ ರೆಸಿಲಿಯೆಂಟ್ ಅಂತಂದರೆ ಏನು ಪ್ರಕೃತಿಕ ವಿಕೋಪದಿಂದಾಗಿ ಉಂಟಾಗುವಂಥದ್ದು ಏನಾದರೂ ತೊಂದರೆ ಇರ್ಬೋದು, ಐಲ್ಯಾಂಡ್ ಏನು ಸ್ಮಾಲ್ ಐಲ್ಯಾಂಡ್ ನೇಷನ್ಸ್ಗಳಿದ್ದಾವೆ, ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ನ ರೀಬಿಲ್ಡ್ ಮಾಡೋದಕ್ಕೆ, ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸಹಾಯ ಆಗುವಂಥ ಒಂದು ಫಂಡ್ಸ್ನ ಇಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಇದರಲ್ಲಿ ಅಮೇರಿಕಾನೂ ಇದೆ, ಮತ್ತು ಜಪಾನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಜಪಾನ್ ಕೂಡ ಇಲ್ಲಿ ಬಂದು ಸೇರ್ಬೋದು. ಮತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದು ಈಗಾಗಲೇ 2015 ಪ್ಯಾರಿಸ್ ಅಗ್ರಿಮೆಂಟ್ ಪೀರಿಯಡಲ್ಲಿ ಇದು ನಮಗೆ ಲಾಂಚ್ ಆಗಿತ್ತು. ಇದು ಇದನ್ನು ಫ್ರಾನ್ಸ್ ಅವ್ರ ಜೊತೆಗೆ ಮಾಡಿದ್ದೀವಿ, ಹಾಗೆ ಇದನ್ನು ಇನ್ನೂ ಹೆಚ್ಚಿನದಾಗಿ ಹೆಚ್ಚಿನ ದೇಶಗಳನ್ನು ಇದರೊಳಗೆ ಸೇರಿಸುವಂತಹ ತೀರ್ಮಾನಗಳನ್ನು, ಮತ್ತು ಅದಕ್ಕೆ ಏನು ಫಂಡಿಂಗ್ಸ್ನ ಬೇಕು, ಅದಕ್ಕೆ ಟೆಕ್ನಾಲಜಿಗೆ ಏನೇನು ಬೇಕು ಅದನ್ನು ಇಲ್ಲಿ ಮಾತುಕತೆಗೆ ಇಲ್ಲಿ ಅವಕಾಶ ಆಗಿದೆ. ಮತ್ತು ಇನ್ನೊಂದು ಗ್ರೀನ್ ಡೇ ಅಹೆಡ್ ಮಾರ್ಕೆಟ್ ಅನ್ನೋ ಇನ್ನೊಂದು ಗ್ರೀನ್ ಇನಿಷಿಯೇಟಿವ್ನ ಇಲ್ಲಿ ಲಾಂಚ್ ಮಾಡಿದ್ದಾರೆ. ನಾವು ಈ ಪ್ರತಿಯೊಂದೊಂದು ಟಾಪಿಕನ್ನು ನಾವು ಸಪ್ರೇಟಾಗಿ ಪ್ರತಿಯೊಂದೊಂದು ವೀಡಿಯೋದಲ್ಲೂ ಕೂಡ ಚರ್ಚೆ ಮಾಡ್ತಾ ಹೋಗ್ಬೋದು. ಮುಂದಿನ ನಾವು ಮಾಡುವಂತಹ ವೀಡಿಯೋಗಳಲ್ಲಿ ಒನ್ಸ್ ಒನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತಂದರೆ ಏನು, ಕಂಪೇರಿಟಿವ್ಲಿ, ಮತ್ತು ಲೀಡ್ ಇಟ್ ಇದು ಅಂತಂದರೆ ಏನು, ಮತ್ತು CDRI ಇನ್ಫ್ರಾಸ್ಟ್ರಕ್ಚರ್ ಏನು ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಈ ಇದು ಅಂತಂದರೆ ಏನು, ಇದ್ರ ಬಗ್ಗೆ ನೋಡೋಣ. ಮತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಸಪ್ರೇಟಾಗಿ ಈ ಎಲ್ಲ ಟಾಪಿಕ್ಗಳ ಮೇಲೂ ಒಂದೊಂದು ಕೂಡ ಸಪ್ರೇಟಾಗಿ ವೀಡಿಯೋ ಮಾಡಿ ಇದರ ಸಾಧಕ ಬಾಧಕಗಳು, ಮತ್ತು ಈ ಇದಕ್ಕೆ ಇರುವಂತಹ ತೊಂದರೆಗಳೇನಿದೆ, ಯಾವ ದೇಶಗಳು ಅಭಿಪ್ರಾಯ ಏನು ವ್ಯಕ್ತಪಡಿಸಿದೆ, ಭಾರತದಲ್ಲಿ ಇದರ ಏನು ಒಂದೊಂದು ಈ ಕಾರ್ಯಕ್ರಮಗಳಲ್ಲೂ ತನ್ನ ಪಾತ್ರ ಏನು ಅನ್ನೋದನ್ನು ನಾವು ಸಪ್ರೇಟಾಗಿ ಚರ್ಚೆ ಮಾಡೋಣ. ಹಾಗೆ ಇನ್ನೊಂದು ಮುಖ್ಯವಾಗಿ ಭಾರತದ ಏನು ಈ COP26 ಭಾರತ ತನ್ನ ನಿಲುವುಗಳನ್ನು ತೋರಿಸಿದೆ. ಹಾಗೆ ಭಾರತಕ್ಕೆ ಏನು ಬೇಕು, ಭಾರತ ಈ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದೆ ಗ್ಲಾಸ್ಕೋ 26 ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ನೋದನ್ನು ನಾವು ಗಮನಿಸೋದಾದರೆ, ಏನು ಸರ್ಕಾರದ ಪರವಾಗಿ ಗೌರ್ಮೆಂಟ್ ಒಪಿನಿಯನ್ನಲ್ಲಿ ಏನು ಬೇಕಿತ್ತು, ಯಥಾ ಪ್ರಕಾರ ಏನು ನೀವು 2015 ಮಾಡಿರ್ತಕ್ಕಂಥ ಪ್ಯಾರಿಸ್ ಒಪ್ಪಂದದಲ್ಲಿ ಫಂಡ್ಸ್ನ ಕೊಡ್ತೀವಿ ಅನ್ನೋದನ್ನು ಏನು ಮುಂಚೆ ಮಾತಾಡಿದ್ದಿಲ್ಲ, ಅದನ್ನು ನೀವು ಫಸ್ಟು ಅನುಷ್ಠಾನಗೊಳಿಸಿ, ಅದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿ, ನೀವು ಎಲ್ಲ ಮೀಟಿಂಗ್ಗಳಲ್ಲೂ ಬರೀ ಪ್ರಾಮಿಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಫಸ್ಟು ಯು ಹ್ಯಾವ್ ಟು ಇಂಪ್ಲಿಮೆಂಟ್ ವಾಟ್ ಯು ಹ್ಯಾವ್ ಆಲ್ರೆಡಿ ಪ್ರಾಮಿಸ್ಡ್ ಟು ಅಸ್ ಅನ್ನೋದನ್ನು ಕೇಳ್ತಾ ಇದೆ ಭಾರತ. ಅಂದರೆ 100 ಬಿಲಿಯನ್ಗಳನ್ನು ಪ್ರತಿ ವರ್ಷ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ನೀವು ಕೊಡಬೇಕು. ಹಾಗೆ ಮತ್ತು ಲಾಸ್ ಆ್ಯಂಡ್ ಡ್ಯಾಮೇಜ್ ಅಂತಂದರೆ ನೀವೇನು ಡೆವಲಪ್ಡ್ ನೇಷನಿಂದ ಆಗಿರ್ತಕ್ಕಂಥ ಈಗ ಟೆಂಪ್ರೇಚರ್ ರೈಸ್ ಆಗಿ ಮತ್ತು ಸೀ ಲೆವೆಲ್ ಎಲ್ಲ ರೈಸ್ ಆಗ್ತಾ ಇದೆ, ಇದರಿಂದ ಆಗ್ತಿರ್ತಕ್ಕಂಥ ಹಾನಿನ ಲಾಸ್ ಆ್ಯಂಡ್ ಡ್ಯಾಮೇಜ್ ಏನಿದೆ ಅದಕ್ಕೆ ನೀವು ಪರಿಹಾರನ ಕಟ್ಕೊಡ್ಬೇಕು ಅಂತ ಕೇಳ್ತಿರೋದು. ಮತ್ತು ಇನ್ನೊಂದು ತ್ವರಿತಗತಿಯಲ್ಲಿ ಆಗಬೇಕಾಗಿರೋದು CDM ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್ ಬಗ್ಗೆ ನೀವು ಬೇಗ ನಮಗೆ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ನೆಟ್ ಜೀರೋ ಮಾಡಬೇಕು, ನೆಟ್ ಜೀರೋ ಮಾಡಿ ಅಂತೇಳಿ ಭಾರತದ ಮೇಲೆ ಹೆಚ್ಚಾಗಿ ಪ್ರೆಷರ್ ಆಗ್ತಿದ್ದೀರಾ. ಕಾರಣ ಏನು ಅಂತಂದರೆ ಭಾರತ ಜಾಗತಿಕವಾಗಿ ಮೂರನೇ ಅತಿ ದೊಡ್ಡ ದೇಶ, ಏನು GHG ಗ್ಯಾಸ್ ಏನು ಇದನ್ನು ಎಮಿಟ್ ಮಾಡೋದ್ರಲ್ಲಿ ಹೆಚ್ಚಾಗಿರತಕ್ಕಂಥದ್ದು ಭಾರತದ ರೋಲ್ ಇದೆ, ಮೂರನೇ ಸ್ಥಾನದಲ್ಲಿ ಇದ್ದೀರಾ ಅಂತೇಳಿ ಮುಂದುವರೆದ ರಾಷ್ಟ್ರಗಳು ಮತ್ತು ಮುಂದುವರಿತಾ ಇರತಕ್ಕಂಥ ರಾಷ್ಟ್ರಗಳು ಚೈನಾ ಈ ಥರದ ದೇಶಗಳು ಭಾರತದ ಮೇಲೆ ಒತ್ತಡ ಆಗ್ತಾ ಇದ್ದಾವೆ. ನೀವು ಕಾರ್ಬನ್ ಎಮಿಷನ್ನ ಕಟ್ ಮಾಡಬೇಕು ಅಂತಂದರೆ ಸಡನ್ನಾಗಿ ನಾವು ನಮ್ಮ ಟೆಕ್ನಾಲಜಿನೇ ಶಿಫ್ಟ್ ಮಾಡಬೇಕಾಗುತ್ತೆ, ಒಂದು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ನಮಗೆ CDM ಕೆಳಗಡೆ ನಿಮ್ಮಲ್ಲಿ ಆಲ್ರೆಡಿ ಇರತಕ್ಕಂಥ ಟೆಕ್ನಾಲಜಿನ ನಮಗೆ ಬೇಗ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಭಾರತದ ಡಿಮ್ಯಾಂಡ್ ಇದು. ಹಾಗೆ ಇದು ಸರ್ಕಾರದ ಡಿಮ್ಯಾಂಡು. ಹಾಗೆ ಭಾರತದ ಪರವಾಗಿ ಪ್ರೈವೇಟ್ ಅವರು ಏನು ಏಜೆನ್ಸಿಗಳಿದ್ದಾವೆ ಅವು ಕೆಲವು ಪಾಯಿಂಟ್ಗಳನ್ನು ಇಟ್ಟಿದ್ದಾವೆ, ಭಾರತ ಏನನ್ನು ನಿರೀಕ್ಷಣೆ ಮಾಡ್ಬೋದು ಅನ್ನೋದನ್ನು ಭಾರತನೂ ಕೂಡ ಆದಷ್ಟು ಬೇಗ ನೆಟ್ ಜೀರೋ ಇದ್ರ ಬಗ್ಗೆ ಭಾರತ ನಿಗಾ ವಹಿಸ್ಬೇಕು. ಮತ್ತು ಗೋ ಬಿಯೈಂಡ್ 100 ಬಿಲಿಯನ್, ಅಂದರೆ 100 ಬಿಲಿಯನ್ ಅಂತ ಪ್ರತಿ ಸರಿಯೂ ಭಾರತ ಕೇಳ್ತಾ ಇದೆ. ಅಂದರೆ ಭಾರತ ತನಗೋಸ್ಕರನೇ 100 ಬಿಲಿಯನ್ ಅಂತ ಕೇಳ್ತಾ ಇಲ್ಲ, ಪ್ರತಿ ವರ್ಷ ಭಾರತಕ್ಕೆ ಸುಮಾರು 12-13 ಬಿಲಿಯನ್ಗಳಷ್ಟು ಈ ಏನು ನೆಟ್ ಜೀರೋನ ರೀಚ್ ಆಗಬೇಕು ಅಂತ ಇರೋದು, ಮತ್ತು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗಬೇಕು, ಈ ಥರದಕ್ಕೆ ಎಲ್ಲದಕ್ಕೂ ಸೇರಿಸಿ ಎಲೆಕ್ಟ್ರಿಕ್ ವೆಹಿಕಲ್ ಈ ಥರದ ಪಾಲಿಸಿಗಳನ್ನೆಲ್ಲ ಮಾಡಿ ಕೊಡೋದಕ್ಕೆ
$12-13 billion ಮಾತ್ರ ಬೇಕಾಗಿರೋದು. ಹಾಗಾಗಿ ಭಾರತ ಈ ಏನು ದುಡ್ಡು ಬೇಕು ಅನ್ನೋದ್ರ ಡಿಮ್ಯಾಂಡ್ ಇದೆ, ಅದು ಸರಿ. ಅದಕ್ಕಿಂತ ನೀವು ಇನ್ನೂ ಅದರ ಹಿಂದೆ ಹೋಗಿ ನೀವು ಆಲೋಚನೆ ಮಾಡಬೇಕು ಅನ್ನೋದನ್ನು. ಪಾಲಿಸಿಗಳಲ್ಲಿ ನೀವು ಜಾಸ್ತಿ ಇದನ್ನು ತರಬೇಕು, ಗ್ರೀನ್ ಇನಿಷಿಯೇಟಿವ್ ಪಾಲಿಸಿಗಳನ್ನು ಜಾಸ್ತಿಯಾಗಿ ತರಬೇಕು ಅಂತ ಕೇಳ್ತಾ ಇರೋದು. ಮತ್ತು ಇನ್ನೊಂದು, ಸ್ವಂತಕ್ಕೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಭಾರತ ಇಲ್ಲಿ ಏನು ವಾಗ್ದಾನ ನೀಡಿದೆ ಜಗತ್ತಿನ ಮುಂದೆ ಗ್ಲಾಸ್ಕೋದಲ್ಲಿ, ಆ ಅಂಶಗಳನ್ನು ನಾವು ಈ ಕಡೆ ಗಮನಿಸ್ಬೋದು. ಹಾಗೆ ಭಾರತ ಏನನ್ನು ನಿರೀಕ್ಷಣೆ ಮಾಡ್ತಾ ಇದೆ ಈ COP-26 ಅಥವಾ ಜಗತ್ತಿನಿಂದ ಅನ್ನೋದನ್ನು ನಾವು ಈ ಕಡೆ ಗಮನಿಸ್ಬೋದು. ಮತ್ತು ಭಾರತದಿಂದ ವಿದೇಶಿ ಏನು ದೇಶಗಳಿದೆ, ವಿದೇಶಿಗಳು ಇವು ಏನು ಎಕ್ಸ್ಪೆಕ್ಟ್ ಮಾಡ್ತವೆ ಅಂತ ನಾವು ನೋಡೋದಾದರೆ, ಭಾರತ ಪ್ರಮುಖವಾಗಿ ನೆಟ್ ಜೀರೋಗೆ ಬೇಗ ಬರಬೇಕು 2070 ಅಂತೇಳಿ ನಾವಾಗೆ ಡೆಡ್ಲೈನ್ ಕೊಟ್ಟಿದ್ದೀವಿ. ಅದನ್ನು ಅಮೇರಿಕಾ ಮತ್ತು ಮುಂದುವರೆದ ದೇಶಗಳು IMF ಈ ಥರದವೆಲ್ಲ ಕೂಡ ಸ್ವಾಗತಿಸಿದ್ದಾವೆ. ಯಾಕಂತಂದರೆ ಭಾರತ ಈ ರೀತಿಯಾದಂಥ ಒಂದು ಪ್ರಾಮಿಸ್ನ ಮಾಡುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ನಾವು ನಮಗಿನ್ನ ಆರ್ಥಿಕವಾಗಿ ನಾವು ಇನ್ನೂ ಪ್ರಗತಿಯನ್ನು ಸಾಧಿಸಬೇಕಾಗಿರೋರು, ನಮಗೆ ಇನ್ನೂ ನಮ್ಮ ಕೋಲ್ ಮೈನ್ಸ್ಗಳಲ್ಲಿ ಹೆಚ್ಚಾಗಿ ಕೋಲ್ ಇದೆ, ನಾವು ಅದ್ರ ಮೇಲೆ ಶಕ್ತಿಯ ಆಕರಗಳಾಗಿ ಅವುಗಳ ಮೇಲೆ ನಾವು ಹೆಚ್ಚಾಗಿ ಅವಲಂಬನೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ನಮ್ಮಲ್ಲಿರೋಂಥ ಏನು ಪವರ್ ಸೋರ್ಸ್ ಏನಿದೆ, ಎನರ್ಜಿ ಪವರ್ ಸೋರ್ಸು, ನ್ಯೂಕ್ಲಿಯರ್ ಎನರ್ಜಿ ಬರೀ 2% ಮಾತ್ರ ಇರೋದು ನಮ್ಮ ಡಿಮ್ಯಾಂಡಲ್ಲಿ. ಹಾಗೆ ನಮ್ಮ ಏನು ಕೋಲ್ ಸೆಕ್ಟರ್ ಇದೆ, ಇದ್ರ ಮೇಲೆ ನಾವು 53% ನಮ್ಮ ಎನರ್ಜಿ ಇದೆ ಅಲ್ಲಿಂದನೇ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ನ್ಯೂಕ್ಲಿಯರ್ ಎನರ್ಜಿನ ನೋಡಿದರೆ 2% ಅಷ್ಟೇ ಇರೋದು. ಮತ್ತು ಹೈಡ್ರೋ ಇದರಲ್ಲಿ ನೋಡೋದಾದರೆ 8% ಇದೆ. ಮತ್ತು ವಿಂಡ್ ಮಿಲ್ಸ್ಗಳಿಂದ ನೋಡೋದಾದರೆ ನಮಗೆ 10% ಇದೆ. ಹಾಗಾಗಿ ನಮ್ಮ ಎನರ್ಜಿ ಏನಿದೆ ಅದು ಇನ್ನೂ ಕೋಲ್ ಮೇಲೆ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಹೆಚ್ಚಾಗಿ ಇನ್ನೂ ಈ ಕಲಿದ್ಲು ಮೇಲೇ ಡಿಪೆಂಡ್ ಆಗ್ತಾ ಇದ್ದೀವಿ. ಹಾಗಾಗಿ ಭಾರತ ಅಷ್ಟು ಸುಲಭವಾಗಿ ಬೇಗ ಬರಲ್ಲ, ಅದಕ್ಕೆ ಅವಶ್ಯಕತೆ ಇದೆ ಇನ್ನೂ ಪೀರಿಯಡು. ಅವರು ಇಷ್ಟು ಬೇಗ ನೆಟ್ ಜೀರೋ ಅನ್ನೋದನ್ನು ಅನೌನ್ಸ್ ಮಾಡಲ್ಲ ಅಂತೇಳಿ ತುಂಬ ದೇಶಗಳು ಅಂದ್ಕೊಂಡಿದ್ವು. ಹಾಗೂ ಚೈನಾ ಇಂಡಿಯಾದ ಮೇಲೂ ಪ್ರೆಷರ್ ಆಗ್ತಾ ಇತ್ತು, ಅಮೇರಿಕಾನೂ ಕೂಡ ಪ್ರೆಷರ್ ಆಗ್ತಾ ಇತ್ತು. ಇಂಡಿಯಾದಿಂದನೇ ಹೆಚ್ಚಾಗಿ ಕಾರ್ಬನ್ ಎಮಿಷನ್ ಆಗ್ತಿರೋದು, ಅದನ್ನು ಕಟ್ ಮಾಡಬೇಕು ಅಂತೇಳಿ ಇಂಡಿಯಾದ ಮೇಲೆ ಪ್ರೆಷರ್ ಇತ್ತು. ಹಾಗಾಗಿ ಇಂಡಿಯಾ ಇಲ್ಲಿ ಧೈರ್ಯವಾಗಿ ನೆಟ್ ಜೀರೋನ ನಾನು 2070 ಅಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಹೇಳಿದೆ. ಜಗತ್ತು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿತ್ತು, ನೆಟ್ ಜೀರೋ ಆಗಬೇಕು ಭಾರತ ಅನ್ನೋದನ್ನು ಪ್ರೆಷರ್ ಆಗ್ತಾ ಇತ್ತು. ಮತ್ತು ಕಾರ್ಬನ್ ಮಾರ್ಕೆಟಲ್ಲಿ ಈಗ ಆಲ್ರೆಡಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಇರೋ ಥರ ಫ್ಲೆಕ್ಸಿಬಲ್ ಏನು ಮೆಕಾನಿಸಮ್ ಇದೆ ಅದ್ರ ಕೆಳಗಡೆ CBD ಇತ್ತು, ಮತ್ತು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಇತ್ತು. ಕ್ಯೂಟೋ ಪ್ರೋಟೋಕಾಲಲ್ಲಿ ನಾವು ನೋಡಿರೋ ಪ್ರಕಾರ ಇದರಲ್ಲಿ ಕಾರ್ಬನ್ ಮಾರ್ಕೆಟ್ ಇತ್ತು. ಈ ಕಾರ್ಬನ್ ಮಾರ್ಕೆಟಲ್ಲಿ ನಾವು ಈಗ ಆಲ್ರೆಡಿ ಕಾರ್ಬನ್ ಸರ್ಟಿಫಿಕೇಟ್ ಅನ್ನೋದನ್ನು ಭಾರತ ಮತ್ತು ಚೈನಾದ ಎರಡೂ ಕಡೆ ಹತ್ರ ತುಂಬ ಕಾರ್ಬನ್ ಸರ್ಟಿಫಿಕೇಟ್ಗಳು ಇದ್ದಾವೆ. ಇದನ್ನು ಏನು ಇವರು ಡೆವಲಪ್ಡ್ ನೇಷನ್ಸ್ಗಳು ಈ ಕಾರ್ಬನ್ ಸರ್ಟಿಫಿಕೇಟ್ನ ಪರ್ಚೇಸ್ ಮಾಡ್ತಾರೆ. ನೀವು ಕಾರ್ಬನ್ ಇದೇನು ಯಾವ ರೀತಿ ವರ್ಕ್ ಆಗುತ್ತೆ ಕಾರ್ಬನ್ ಮಾರ್ಕೆಟ್ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದರೆ ಇಂದಿನ ಏನು ಕ್ಯೂಟೋ ಪ್ರೋಟೋಕಾಲಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮುಂಚೆನೇ ಮಾಡಿದ್ದಾಗಿದೆ. ಅದನ್ನು ನೀವು ನೋಡಿದರೆ ನಿಮಗೆ ಒಂದು ಸಂಪೂರ್ಣವಾಗಿ ನಿಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಕಾರ್ಬನ್ ಸರ್ಟಿಫಿಕೇಟ್ಗಳು ಭಾರತ ಮತ್ತು ಚೀನಾದಿಂದ ಅತಿ ಹೆಚ್ಚಾಗಿ ಫ್ಲಡ್ ಆಗ್ತಾ ಇದ್ದಾವೆ. ಹೆಚ್ಚಾಗಿ ಇವು ಕಾರ್ಬನ್ ಮಾರ್ಕೆಟಲ್ಲಿ ಈ ಥರದ ಬಾಂಡ್ಸ್ಗಳು ಹೋಗ್ತಾ ಇದ್ದಾವೆ. ಹಾಗಾಗಿ ಕಾರ್ಬನ್ ಎಮಿಷನ್ನ ಕಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡೆವಲಪ್ಡ್ ನೇಷನು ಭಾರತ ಮತ್ತು ಚೀನಾದ ಈ ಥರದ ರಾಷ್ಟ್ರಗಳಿಂದ ಕಾರ್ಬನ್ ಸರ್ಟಿಫಿಕೇಟ್ನ ಪರ್ಚೇಸ್ ಮಾಡಿ ಅವು ಎಂದಿನಂತೆ ಡೆವಲಪ್ಡ್ ನೇಷನ್ಗಳು ತಾವು ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದಾವೆ. ಏನೋ ಗ್ರೀನ್ ಎಮಿಷನ್ ಗ್ಯಾಸ್ ಏನಿದೆ ಇದನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾವೆ. ಹಾಗಾಗಿ ಇಲ್ಲಿ ಈ ಮೆಕಾನಿಸಮ್ ಇಲ್ಲಿ ರಿವ್ಯೂ ಆಗಬೇಕು. ಇನ್ನೊಂದು ಸರಿ ಕಾರ್ಬನ್ ಮಾರ್ಕೆಟ್ ಈಗಿರೋವಂಥದ್ದನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾವೆ. ಮತ್ತು ಚೈನಾ ಈಸ್ ಆಲ್ರೆಡಿ ಡೆವಲಪಿಂಗ್ ನೇಷನ್. ಚೈನಾದ್ರ ಕಂಟೆಕ್ಸ್ಟಲ್ಲಿ ನೋಡೋದಾದರೆ ಚೈನಾನು ಕೂಡ ನಮ್ಮ ಭಾರತದಂತೆ ಅದು ಕೂಡ ಒಂದು ಡೆವಲಪಿಂಗ್ ನೇಷನ್ ಆಲ್ರೆಡಿ. ಅದು 2060 ನಾವು ನೆಟ್ ಜೀರೋನ ನಾವು ರೀಚ್ ಆಗ್ತೀನಿ ಅಂತ ಹೇಳ್ತಾ ಇದೆ. 2060 ರೀಚ್ ಆಗ್ತೀನಿ, 2040-50 ನನ್ನದು ಏನು ಈ ಕಾರ್ಬನ್ ಎಮಿಷನ್ ಇದೆ ಅದು ಹೆಚ್ಚಾಗುತ್ತೆ ಅಂತೇಳಿ ಚೈನಾ ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಈ ರೀತಿ ಘೋಷಣೆ ಮಾಡಿರೋದ್ರಿಂದ ಅದು ಈಗಾಗಲೇ ಅದು ಗಣಿಯಲ್ಲಿರ್ತಕ್ಕಂಥ ಕಲ್ಲಿದ್ದನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಹಾಗಾಗಿ ಹಗಲು ರಾತ್ರಿ ನಿರಂತರವಾಗಿ ಅವರು ತಮ್ಮದು ಕಲ್ಲಿದ್ದಲುಗಳ ಗಣಿನವರು ಬಗೀತಾನೆ ಇದ್ದಾರೆ. 2060 ಅವರು ಝೀರೋ ಆಗ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 2030-40 ಅವ್ರದ್ದು ಪೀಕಲ್ಲಿರುತ್ತೆ ಅಂತೇಳಿ ಜಿಂಗ್ಪಿಂಗ್ ಅವರು ಹೇಳಿದ್ದಾರೆ. ಮತ್ತು ಇದೊಂದು ಇನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು, COP-26 ರಷ್ಯಾ ಮತ್ತು ಚೈನಾ ಇಬ್ಬರೂ ಕೂಡ ಆಬ್ಸೆಂಟ್ ಆಗಿದ್ದಾರೆ, ಇವರಿಬ್ಬರು ಕೂಡ ಬಂದಿಲ್ಲ. ಹಾಗೆ ನಾವು ಕ್ಲೈಮೇಟ್ ವಲ್ನರಬಲ್ ಫೋರಮ್ ಅಂತ ಏನು ನೋಡಿದ್ವಲ್ಲ, ಇಲ್ಲಿ ನಾವು ಗಮನಿಸ್ಬೋದು ಕ್ಲೈಮೇಟ್ ವಲ್ನರಬಿಲಿಟಿ ಮ್ಯಾಪಲ್ಲಿ ಸುಮಾರು ಅಕ್ಯೂಟ್ ಸಿವಿಯರು ಹೈ ಮತ್ತು ಮಾಡ್ರೇಟು ಲೋ ಇದೆ. ಇಲ್ಲಿ ನಾವು ಗಮನಿಸ್ಬೋದು ನೀವು ಆಫ್ರಿಕಾದ ಇರುವಂಥದ್ದು ಮತ್ತು ನಮ್ಮ ಭಾರತನೂ ಕೂಡ ಇಲ್ಲಿ ಅಕ್ಯೂಟ್ ಕಂಡೀಷನ್ ಇರತಕ್ಕಂಥದ್ದು. ಮತ್ತು ಇಲ್ಲಿರೋಂಥ ಐಲ್ಯಾಂಡ್ ನೇಷನ್ಸ್ಗಳು ಮತ್ತು ಇಲ್ಲಿ ಕೆರೇಬಿಯನ್ ಐಲ್ಯಾಂಡ್ ದೇಶಗಳಿದೆ, ಇವೆಲ್ಲವೂ ಕೂಡ ಇಲ್ಲಿ ವಲ್ನರಬಲ್ ಆಗಿ ತುತ್ತಾಗಿದ್ದಾವೆ. ನೀವು ಇಲ್ಲಿ ಗಮನಿಸ್ಬೋದು ತುವಲು ಅನ್ನೋ ಒಂದು ಐಲ್ಯಾಂಡ್ ನೇಷನ್ನ
ಲಾ ಮಿನಿಸ್ಟ್ರಿ ಇವರು, ಇವರು ಯುನೈಟೆಡ್ ನೇಷನ್ ಕಾಪ್ನ ಇವರು ನೀರಲ್ಲಿ ನಿಂತ್ಕೊಂಡು ಭಾಷಣ ಮಾಡಿರ್ತಕ್ಕಂಥದ್ದು ಫೋಟೋ ತುಂಬ ವೈರಲ್ ಆಯಿತು. ಇದು 5ನೇ ತಾರೀಕು, ನವೆಂಬರ್ 5ನೇ ತಾರೀಕು ಇವರು ಈ ರೀತಿ ಭಾಷಣ ಅಂತ ಮಾಡಿದ್ದು ನಾವು ಈ ದೇಶನ ಇಲ್ಲಿ ಗಮನಿಸ್ಬೋದು. ಇದೊಂದು ಐಲ್ಯಾಂಡ್ ನೇಷನ್, ಹಾಗಾಗಿ ಈ ಯಾವುದೇ ಈಗ ಸಮುದ್ರ ಮಟ್ಟ ಏರ್ತು ಅಂತಂದರೆ ಪ್ರಮುಖವಾಗಿ ಮೊದಲನೇ ಅವರಿಗೆ ಟಾರ್ಗೆಟ್ ಆಗುವಂಥವರೇ ಈ ಐಲ್ಯಾಂಡ್ ನೇಷನ್ ಅವರು. ಹಾಗಾಗಿ ಭಾರತ ಇದರ ಯೋಜನೆಯಲ್ಲಿ ಏನು ಮಾಡಿದೆ, ಕೊಯಲಿಷನ್ ಆನ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್, ಇದು ಈ ರೀತಿಯ ಐಲ್ಯಾಂಡ್ ನೇಷನನ್ನು ಅವರಲ್ಲಿರೋಂತಹ ಮೂಲ ಸೌಕರ್ಯಗಳನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡೋದಕ್ಕೆ ಈ ರೀತಿಯಾಗಿ ಇದರೊಂದೊಂದು ಇಲ್ಲಿ ಪಂಚಾಮೃತ ಅನ್ನೋ ಒಂದು ಇದರಲ್ಲಿ ಘೋಷಣೆ ಆಗಿರತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಸಪ್ರೇಟಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಹಾಗಾಗಿ ಜಾಗತಿಕವಾಗಿ ತಾಪಮಾನ ಏರಿಕೆ ಅನ್ನೋದು ಯಾವುದೇ ದೇಶಗಳನ್ನು ಯಾರನ್ನೂ ಬಿಡದೆ ಇದು ಕಾಡ್ತಿರೋಂತಹ ಪ್ರಶ್ನೆ. ಇದರಲ್ಲಿ ಡೆವಲಪ್ಡ್ ನೇಷನ್ನು ಡೆವಲಪಿಂಗ್ ನೇಷನ್ನು ಇದರಲ್ಲಿ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ಇದರಲ್ಲಿ ಎಲ್ಲರಿಗೂ ಕೂಡ ಸೇರ್ತಕ್ಕಂಥ ಭೂಮಿನ ನಾವು ಎಲ್ಲರೂ ಸೇರಿ ಸಹಯೋಗದೊಂದಿಗೆ ಈ ಭೂಮಿನ ರಕ್ಷಣೆ ಮಾಡಬೇಕು. ಮತ್ತು ಖ್ಯಾತ ಪ್ರಜಾವಾಣಿಯ ಅಂಕಣಕಾರರಿದ್ದಾರೆ, ವಿಜ್ಞಾನದ ಬರಹದ ಅಂಕಣಕಾರರಿದ್ದಾರೆ, ನಾಗೇಶ್ ಹೆಗಡೆ ಅಂತ, ಅವರು ಅವರ ಪುಸ್ತಕದಲ್ಲಿ ಹೇಳಿದ್ದಾರೆ ಇರುವುದೊಂದೇ ಭೂಮಿಯನ್ನು. ಆ ಪುಸ್ತಕದ ಟೈಟ್ಲ್ ಹೆಸರೇ ಇರುವುದೊಂದೇ ಭೂಮಿ. ಹಾಗಾಗಿ ಆ ಇರುವುದೊಂದೇ ಭೂಮಿ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಗಮನಿಸ್ಬೋದು ಆ ಹೆಸರಲ್ಲೇ. ಅಂದರೆ ಇದನ್ನು ಬಿಟ್ಟು ನಮಗೆ ಇನ್ನೊಂದು ಪ್ಲ್ಯಾನೆಟ್ ಬಿ ಅಂತ ಅನ್ನೋದು ಇಲ್ಲ. ನಾವು ಯಾವುದೇ ಯೋಜನೆಗಳನ್ನ ಮಾಡಿದಾಗ ಪ್ಲ್ಯಾನೆಟ್ ಬಿ ಪ್ಲ್ಯಾನ್ ಅಂತಿರುತ್ತೆ ಅಥವಾ ಪ್ಲ್ಯಾನ್ ಬಿ ಅಂತಿರುತ್ತೆ. ಅಂದರೆ ನಮಗೆ ಇನ್ನೊಂದು ಆಲ್ಟರ್ನೇಟಿವ್ ಆಗಿರೋಂಥ ಇನ್ನೊಂದು ವ್ಯವಸ್ಥೆ ಇರುತ್ತೆ. ಆದರೆ ಈ ಭೂಮಿ ವಿಷಯಕ್ಕೆ ಬಂದಾಗ ಅಥವಾ ಪ್ರಕೃತಿ ವಿಷಯಕ್ಕೆ ಬಂದಾಗ ನಮಗೆ ಇರುವುದೊಂದೇ ಭೂಮಿ, ಇದನ್ನೇ ನಾವು ಸರಿಪಡಿಸ್ಬೇಕು. ಹಾಗಾಗಿ ಇದನ್ನು ನಾವು ಹೆಚ್ಚಾಗಿ ಹಾಳು ಮಾಡ್ತಾ ಹೋದರೆ ಇದರಲ್ಲಿ ಇರ್ತಕ್ಕಂಥವ್ರು ನಾವೇ, ನಮ್ಮ ಮುಂದಿನ ಪೀಳಿಗೆ ಕೂಡ ನಮ್ಮನ್ನು ದೂಷಣೆ ಮಾಡುತ್ತೆ. ಹಾಗಾಗಿ ನಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬೇಕು. ಹಾಗಾಗಿ ಅದರ ಜೊತೆಗೆ ಪ್ರಕೃತಿಯನ್ನು ಉಳಿಸೋದ್ರ ಜೊತೆಗೆ ಮನುಷ್ಯನ ಆರ್ಥಿಕತೆ ಬೆಳೀತಾ ಬರಬೇಕು. ಹಾಗಾಗಿ ಪ್ರಕೃತಿ ಮತ್ತು ಮನುಷ್ಯ ಇಬ್ಬರೂ ಕೂಡ ಸಹಯೋಗದೊಂದಿಗೆ ಸಹಭಾಗಿತ್ವದೊಂದಿಗೆ ಇಲ್ಲಿ ಬದುಕುವುದನ್ನು ಮತ್ತು ಅವನ ಬದುಕನ್ನು ಕಟ್ಟಿಕೊಳ್ಳುವುದನ್ನು ನಾವಿಲ್ಲಿ ರೂಢಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಇದು ಈ ನಿಟ್ಟಿನಲ್ಲಿ ಎಲ್ಲ ದೇಶಗಳ, ಅದು ಡೆವಲಪಿಂಗ್ ಆಗಿರ್ಬೋದು, ಡೆವಲಪ್ಡ್ ಆಗಿರ್ಬೋದು, ಅಂಡರ್ ಡೆವಲಪ್ಡ್ ನೇಷನ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ದೇಶಗಳ ಸಹಕಾರ ಇಲ್ಲಿ ಅತ್ಯಗತ್ಯ ಆಗುತ್ತೆ. ಥ್ಯಾಂಕ್ ಯು ಆಲ್.